ಹಕ್ಕುಪತ್ರ ವಿತರಣೆಯಲ್ಲಿ ರಾಜಕೀಯ ಆರೋಪ ಕೇಳಿಬಂದಿದೆ. ಗದಗ ಜಿಲ್ಲಾಡಳಿತದ ಸಭಾಂಗಣದಲ್ಲಿ ಹಕ್ಕುಪತ್ರ ವಿಚಾರಕ್ಕೆ ಗಲಾಟೆ ನಡೆದಿದೆ. ಹಕ್ಕುಪತ್ರ ವಿತರಣೆಯಲ್ಲಿ ರಾಜಕೀಯ ಆರೋಪ ಕೇಳಿಬಂದಿದ್ದು ಗದಗ ಜಿಲ್ಲಾಡಳಿತದ ಸಭಾಂಗಣದಲ್ಲಿ ಹಕ್ಕುಪತ್ರ ವಿಚಾರಕ್ಕೆ ಗಲಾಟೆ ನಡೆದಿದೆ. ಕೈ ಕೈ ಬಿಲಾಯಿಸಿದ್ದಾರೆ ಗದಗ ತಾಲೂಕಿನ ಅಡವಿ ಸೋಮಾಪುರ ತಾಂಡದ ಜನ. ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿಯೇ ಗಲಾಟೆ ನಡೆದಿದೆ. ಬಿಜೆಪಿ ಕಾರ್ಯಕರ್ತರಿಗಷ್ಟೇ ಹಕ್ಕುಪತ್ರ ನೀಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಬಿಜೆಪಿ ಅವರನ್ನು ಬಿಟ್ಟು ಉಳಿದವರಿಗೆ ಹಕ್ಕುಪತ್ರ ನೀಡಿಲ್ಲ ಅಂತ ಆಕ್ರೋಶ ಹೊರಹಾಕಲಾಗಿದೆ. ಒಂದೇ ಕಡೆ ವಾಸವಾಗಿದ್ರೂ ಕೆಲವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಗಲಾಟೆ ಮಾಡಲಾಗಿದೆ. ಹಕ್ಕುಪತ್ರ ಕೊಡ್ತೇವೆ ಅಂತ ಕರೆಸಿ ಅನ್ಯಾಯ ಎಸಗಿದ್ದಾರೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. 2000 ಕ್ಕೂ ಹೆಚ್ಚು ಜನರಿಗೆ ಹಕ್ಕುಪತ್ರವನ್ನು ಜಿಲ್ಲಾಡಳಿತ ವಿತರಣೆ ಮಾಡಿದೆ. ಇಲ್ಲಿ ಬಿಜೆಪಿ ಕಾರ್ಯಕರ್ತರಿಗಷ್ಟೇ ಹಕ್ಕುಪತ್ರ ನೀಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಹಾಗಾಗಿ ಕೈ ಕೈ ಮಿಲಾಯಿಸುವ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹಂತಕ್ಕೆ ಹೋಗಿದೆ ಈ ಹಕ್ಕುಪತ್ರ ವಿತರಣೆಯ ಕಾರ್ಯಕ್ರಮ. ಇಲ್ಲಿ ರಾಜಕೀಯ ನಡೆದಿದೆ ಅಂತ ಆರೋಪ ಕೇಳಿ ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದಯ್ಯ. ಆನಂದಯ್ಯ, ಏನಿದು ಗಲಾಟೆ? ಕೇವಲ ಬಿಜೆಪಿ ಕಾರ್ಯಕರ್ತರಿಗೆ ಮಾತ್ರ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ ಲೀನಶ್ರೀ, ಏನು ರಾಜ್ಯ ಸರ್ಕಾರ ಕಳೆದ ಹಲವಾರು ವರ್ಷಗಳಿಂದ ಇದೇ ಹಕ್ಕುಪತ್ರವನ್ನ ವಿಚಾರವನ್ನ ಇಟ್ಕೊಂಡು ರಾಜಕೀಯವನ್ನ ಮಾಡ್ತಾ ಬಂದಿತ್ತು. ವಿಶೇಷವಾಗಿ ಬಿಜೆಪಿ ಸರ್ಕಾರ ನಾವು ಆಡಳಿತಕ್ಕೆ ಬಂದ್ರೆ ಖಂಡಿತವಾಗಿ ಕೂಡ ಏನು ಹಕ್ಕುಪತ್ರಗಳನ್ನ ಕೊಡ್ತಕ್ಕಂಥದ್ದಿದೆ ಗ್ರಾಮಗಳಿಗೆ ಅದನ್ನ ವಿತರಣೆ ಮಾಡ್ತೀವಿ ಅಂತಾನೆ ಹೇಳ್ತಾ ಬಂದಿತ್ತು. ಜೊತೆಗೆ ತನ್ನ ಕೊನೆಯ ಅವಧಿಯಲ್ಲಿ ಆದರೂ ಕೂಡ ಜನರಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡಬೇಕು ಅಂತಕ್ಕಂಥದ್ರ ದೌತಿಕವಾಗಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಈ ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತಕ್ಕಂಥ ಕಾರ್ಯಾಚರಣೆ ಮಾಡಿದೆ. ಅದೇ ನಿಟ್ಟಿನಲ್ಲಿ ಗದಗ ಜಿಲ್ಲೆಯಲ್ಲೂ ಕೂಡ ಇವತ್ತು 2000 ಕ್ಕೂ ಹೆಚ್ಚು ಜನರಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮುಗಿಸ್ತಾರೆ. ಸಭೆಯನ್ನ ನಿರ್ಗಮಿಸಿದ ಬಳಿಕವಷ್ಟೇ ಅಲ್ಲಿ ಕುಳಿತಂತ ಜನ ಗಲಾಟೆಯನ್ನು ಆರಂಭಿಸ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಕೇವಲ ಬಿಜೆಪಿ ಕಾರ್ಯಕರ್ತರಿಗಷ್ಟೇ ಮಾತ್ರ ಈ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ ಹೊರತು ನಾವೆಲ್ಲ ಬಹುಕಾಲದಿಂದ ಒಂದೇ ಸೂರಿನಡಿ ನಾವೆಲ್ಲ ವಾಸವಿದ್ರು ಕೂಡ ಇಲ್ಲಿ ನಮ್ಗೆ ತಾರ್ ಮಾಡಿದ್ದಾರೆ, ಅನ್ಯಾಯವನ್ನು ಎಸಗಿದ್ದಾರೆ ಅಂತ ಪರಸ್ಪರ ತಾವೇ ತಮ್ಮ ತಮ್ಮ ಊರಿನವರೇ ಅಂದ್ರೆ ಗದಗ ತಾಲೂಕಿನ ಅಡವಿ ಸುಮಾಪುರ ತಾಂಡದ ಜನರೇನಿದ್ದಾರೆ ತಮ್ಮ ತಮ್ಮಲ್ಲೇ ಮೊದಲಿಗೆ ಮಾತಿಗೆ ಮಾತು ಬೆಳೆಸ್ತಾರೆ, ನಂತರ ಕೈ ಕೈ ಮಿಲಾಯಿಸುವ ಮಟ್ಟ ಕೂಡ ಇದು ಹೋಗುತ್ತೆ. ಆದ್ರೆ ಇದೆಲ್ಲವೂ ನಡೆದ್ರು ಕೂಡ ಆ ಕಾರ್ಯಕ್ರಮದಿಂದ ನಿರ್ಗಮಿಸಿರುವಂತಹ ಗದಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದು ಬರುವುದಿಲ್ಲ. ಇದೀಗ ತಾನೇ ನಾವು ಕೂಡ ಅವರ ಪ್ರತಿಕ್ರಿಯೆಯನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಲೀನಶ್ರೀ, ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.